हाय नमस्ते, ಮತ್ತೊಮ್ಮೆ ನನ್ನ YouTube ಚಾನೆಲ್ ಗೆ ಸ್ವಾಗತ. ಇಲ್ಲಿ ನೋಡಿ ಮೆಟ್ಲು ತಗೊಂಡು ಹೋಗ್ತಾ ಇದೀನಿ ನಾನು ಇವಾಗ. ಇದು ನಾನಿರೋ ಸ್ಥಳದಿಂದ ಒಂದು 6-7 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇದೊಂದು ಪಗೋಡ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಈಗ ನಾನು ನಿಮ್ಮನ್ನು. ದೊಡ್ಡ ದೊಡ್ಡ ಮೆಟ್ಲುಗಳು ಉದ್ದ, ಹಾಗೇನೆ ಹತ್ರ ಇನ್ನು ಮೇಲೆ ಹೋಗ್ತಾ ಇದ್ದಾಗ ಅದರದ್ದು ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಈ ಕಡೆ ಒಂದು ಕೆರೆ ಇದೆ. ಹಲೋ, ಇದಕ್ಕೂ ಮುಂಚೆ ಒಂದು 2 ಬಾರಿ ಬಂದಿದ್ದೀನಿ ನಾನು ಇಲ್ಲಿಗೆ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಬೇಕು ಅಂದರೆ ಇಂಥ ಜಾಗಕ್ಕೆ ಬರ್ಬೋದು. ಮೇಲ್ಗಡೆ ಪ್ರಶಾಂತವಾಗಿದೆ ವಾತಾವರಣ, ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ಸಿಟಿಯಿಂದ. ಇಲ್ಲಿ ಹಿಂದ್ಗಡೆ ನಿಮಗೆ ಸಿಟಿ ಕಾಣ್ತಾ ಇರ್ಬೋದು. ಮೆಟ್ಲತ್ತಾನೆ ಸುಸ್ತಾಗುತ್ತೆ. ಸಿಂಚಾವ್ ನೈಸ್ ಕಾರ್ಡಿಯೋ ವರ್ಕೌಟ್ ಮತ್ತೆ ಜಿಮ್ ಲೆಗ್ ಡೇ ಇವತ್ತು. ಸಖತ್ ನೋವಾಗುತ್ತೆ ಮೆಟ್ಲು ಹತ್ತಿ ಹತ್ತಿ ಹತ್ತಿ. ಇಲ್ಲಿ ಇಲ್ಲಿ ಮೆಟ್ಲು ಹತ್ತೋದು ನೋಡಿದ್ಕೊಳ್ಳೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಸಾಗರದಲ್ಲಿ ವರದಹಳ್ಳಿ ಅಂತ ಒಂದಿದೆ, ವರದಪುರ ಶ್ರೀಧರಾಶ್ರಮ. ಅಲ್ಲಿ ನಾವು ಬೇಸಿಗೆ ರಜಲ್ಲಿ ಅಲ್ಲೇ ಇರ್ತಿದ್ವಿ ನಾನು ನಮ್ಮ ಅಜ್ಜನ ಮನೆ ಎಲ್ಲ ಮಕ್ಕಳೂ, ಎಲ್ಲ ನಮ್ಮ ಅಮ್ಮನ ತಂಗಿಯರ ಮಕ್ಕಳು, ಅಕ್ಕಂದ್ರ ಮಕ್ಕಳು ಎಲ್ಲ ಒಟ್ಟಿಗೆ ಅಲ್ಲಿ ಆಟ ಆಡಿಕೊಂಡು ಇರ್ತಿದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇತ್ತು. ಅಲ್ಲಿ ಹೀಗೆ ಒಂದು 500 ಮೆಟ್ಲು ಮೇಲಿದೆ. ದಿನ ಹತ್ತಿ ಇಳಿದು ಹತ್ತಿ ಇಳಿದು ಮಾಡ್ತಿದ್ವಿ ನಾವು. ಆವಾಗ ಏನು ಸುಸ್ತಾಗ್ತಿರಲಿಲ್ಲ, ಈಗ ಮಾತ್ರ ಸಖತ್ ಸುಸ್ತಾಗತ್ತೆ. ನಮಸ್ತೆ ಸಿಂಚಾವ್. ಬೋಯಿನ್ ಯು ಮೋಪ್ ಮುಯ್ ಓಕೆ ಮುಯ್ ಮುಯ್ ಓಕೆ ಅಂಡೋ ಅಂಡೋ. ಕಮ್ ಆನ್ ಓಕೆ. ಅಗರಬತ್ತಿ ತಗೊಂಡಿದ್ದೀನಿ. ಪಾಪ ಅವರು ಮಾರ್ತಾ ಇದ್ದಾರಲ್ಲಿ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ದೇವರಿಗೆ ಕೂಡ ಸಿಗರೇಟ್ ಇಡ್ತಾರೆ. ಇಲ್ಲಿ ಇಲ್ಲಿ ಇರ್ಬೋದು, ಈಗ ತೋರಿಸ್ತೀನಿ. ಇದ್ದರೆ ಯಾರು ಇಟ್ಟಿದ್ದಾರಾ ಇಲ್ಲಿ ನೋಡಿ, ದೇವರಿಗೂ ಸಿಗರೇಟ್ ಇಡ್ತಾರೆ. ನಾವು ಅಗರಬತ್ತಿ ಹೇಗೆ ಇಡ್ತೀವೋ ಹಾಗೆ ಸಿಗರೇಟ್. ಸುಮಾರು ಕಡೆ ನಾನು ನೋಡಿದ್ದೀನಿ ಈ ಥರ ಎಲ್ಲ ಪಗೋಡಗಳಲ್ಲಿ. ಅಂದರೆ ಅದು ಒಂಥರ ದೇವರಿಗೆ ಸಮರ್ಪಣೆ. ನಮ್ಮಲ್ಲಿ ನಾವೇನು ಪದಾರ್ಥಗಳನ್ನು ಮಾಡಿ ತಿಂತೀವೋ ಅದನ್ನೆಲ್ಲ ದೇವ್ರಿಗೆ ಇಟ್ಟಾಗೆ ಇಲ್ಲಿ ಸಿಗರೇಟ್ ಕೂಡ ಇಡ್ತಾರೆ. ಸಿಗರೇಟ್ಗಳನ್ನ ಅಗರಬತ್ತಿ ಜೊತೆಗೆ ದೇವರಿಗೆ ಅರ್ಪಿಸೋದು ನಾನು ಪಗೋಡಗಳ ಹೊರಗೆ ನೋಡಿದ್ದೀನಿ, ಹೊರತು ಪಗೋಡದ ಒಳಗಡೆ ಎಲ್ಲೂ ನೋಡಿಲ್ಲ. ಅಜ್ಜಿ ನಾನು ಚೆನ್ನಾಗಿದ್ದೀನ ಅಂತ ಎಷ್ಟು ಚೆಂದಾಗಿದ್ದೀನ ಅಂತ ಕೇಳಿದ್ರು. ಚೆನ್ನಾಗಿದೆಯಾ ಅಂತಂದೆ ನಾನು. ಹಾಗೇ ಎಷ್ಟು ವರ್ಷ ಆಯಿತು ಬಂದು ಅಂತ ಕೇಳಿದ್ರು, ಹಾಗೆ ಉತ್ತರ ಕೊಟ್ಟಿದ್ದೀನಿ. ಇವಾಗ ಮತ್ತೆ ವಿಯೆಟ್ನಾಮ್ ಹುಡುಗಿ ನೋಡ್ಕೊಂಡಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಫಟಾಫಟ್ ಹತ್ತೋ ಚಾಲೆಂಜ್. ಹೇಯ್ ಮಂಗಗಳೇ, ಬಾ ಆಂಜನೇಯ
ಹನುಮಪ್ಪ ಹಲೋ ನಮಸ್ತೆ ಆಂಜನೇಯರು ಇಲ್ಲಿ ನೋಡಿ ಇಲ್ಲೊಂದು ವಯಸ್ಸಾದ ಮಂಗ ಇದೆ ಇದು ಮೇಲ್ಗಡೆ ಎಂಟ್ರೆನ್ಸ್ ಇಲ್ಲಿ ಬೈಕ್ ಕಾರ್ ಕೂಡ ತರ್ಬೋದು ನಾನು ಮೆಟ್ಲು ಹತ್ಕೊಂಡೆ ಬಂದೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಓಕೆ ಇವಾಗ ನಾನು ಎಲ್ಲ ಮೆಟ್ಲು ಹತ್ತಿ ಮೇಲೆ ಬಂದಿದ್ದೀನಿ ದೇವಸ್ಥಾನದ ಹೊರಗಡೆ ಇದ್ದೀನಿ ಇಲ್ಲಿ ನೋಡಿ ವ್ಯೂಸ್ ವ್ಯೂ ಹೇಗಿದೆ ಅಂತ ಓ ಮೆಟ್ಲು ಹತ್ತಿ ಸುಸ್ತಾಗ್ಬಿಟ್ಟಿದೆ ಇಲ್ಲಿಂದ ನಾನಿರೋ ಸಿಟಿ ಕಾಣಿಸುತ್ತೆ ಚಿಕ್ಕ ಕ್ಲೀನಾಗಿ ಸಿಟಿ ಅಲ್ಲ ಹಳ್ಳಿನೂ ಅಲ್ಲ ಮೇನ್ ಹೋಚಿಮಿನ್ ಸಿಟಿಯಿಂದ ನಾನು ಒಂದು 20-25 ಕಿಲೋಮೀಟರ್ ದೂರ ಇದ್ದೀನಿ ಇಲ್ಲಲ್ಲ ಇದು ಇಲ್ಲಿ ನೋಡಿ ಇದೊಂಥರ ದೇವಸ್ಥಾನ ದೇವಸ್ಥಾನದ ಹೊರಗಡೆ ನಮ್ಮಲ್ಲೂ ದಿಕ್ಪಾಲಕರೆಲ್ಲ ಇದಾಗಿ ಇಲ್ಲೂ ಇರ್ತಾರೆ ದೇವ್ರ ಪದ್ಧತಿ ಆಗಿದೆ ಇಲ್ಲೂ ಒಳಗೆ ಹೋಗೋಣ ಒಳಗೆ ಹೋಗಿ ಅಗರಬತ್ತಿ ಎಲ್ಲ ಹಚ್ಚಿ ನೆಕ್ಸ್ಟ್ ಹೊರಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಇದು ದೇವಸ್ಥಾನದ ಪಗೋಡದ ಒಳಗಡೆ ಹೋಗೋದು ವೀಕೆಂಡಲ್ಲಿ ಮಾತ್ರ ಜನ ಇರ್ತಾರೆ ಇವತ್ತು ಶುಕ್ರವಾರ ಅಷ್ಟೊಂದು ಯಾರಿಲ್ಲ ಜನ ಇಲ್ಲಿ ಚಪ್ಪಲಿ ಬಿಚ್ಚಿ ಎಂಟ್ರಿ ಕೊಡುವ ನೋವಾ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ ಅದಕ್ಕೆ ಇಲ್ಲಿ ಹೊರಗಡೆ ಅಷ್ಟೇ ಮಾಡ್ತಾ ಇದ್ದೀನಿ ನಾನು ವಿಡಿಯೋನ ನೋಡಿ ಈ ಥರ ಇರುತ್ತೆ ದೇವರು ಇಲ್ಲಿ ಕಾನ್ಸೆಪ್ಟ್ ಎಲ್ಲ ಗೊತ್ತಿಲ್ಲ ಇದು ನಮ್ಮ ಇದರಲ್ಲಿ ತಮಟೆ ಥರ ಇದ್ರ ಟೈಮಲ್ಲಿ ಹೊಡಿತಾರೆ ಅದನ್ನ ಮಂಗಳಾರತಿ ನಮ್ಮ ದೇವಸ್ಥಾನಗಳಲ್ಲಿ ಆರತಿ ಸಮಯವನ್ನು ಕೂಡ ಬಾರಿಸ್ತಾರೆ ಹಾಗೆ ಇಲ್ಲಿ ಇನ್ನೊಂದು ದೇವರಿದೆ ಎದುರುಗಡೆ ಇನ್ನೊಂದು ದೇವರು ಅಲ್ಲಿ ಮೇನ್ ದೇವರೇನಿದೆ ಅಲ್ಲಿ ಮೇನ್ ಪಗೋಡ ಏನಿದೆ ಅಲ್ಲಿ ಶೂಟಿಂಗ್ ಕ್ಯಾಮ್ರಾ ಶೂ ಅಲೋ ಇಲ್ಲ ಅಂತಂದರು ಅದಕ್ಕಾಗಿ ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ಎಲ್ಲ ಕಡೆ ಡ್ರ್ಯಾಗನ್ ಇದ್ದೇ ಇರುತ್ತೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮೇನ್ ಡ್ರ್ಯಾಗನ್ ಹಾಗೆ ಇಲ್ಲಿ ನೋಡಿ ಬಾತುಕೋಳಿ ಬಾತುಕೋಳಿನ ಕೊಕ್ಕರನು ಈ ಥರ ನಾನು ಇವಾಗ ಅಲ್ಲಿ ಒಳಗಡೆ ಏನು ತೋರಿಸಿದೆ ಅವರು ನಮ್ಮ ನಮ್ಮ ಇಂಡಿಯಾದಲ್ಲಿ ಕಾವಡೆ ಹಾಕೋ ಥರ ಎಲ್ಲ ಮಾಡ್ತಾಯಿರಲ್ಲ ಮೇ ಬಿ ಅದು ಈ ಹರಕೆ ಅಥವಾ ಮಕ್ಕಳಾಗೋ ಸಮಸ್ಯೆ ಅಥವಾ ಮಕ್ಕಳಾಗಲಿ ಇದ್ರದ್ದೇನೋ ಕೇಳೋಕ್ಕಾಗಿ ಮಾಡೋದು ಅನ್ಸುತ್ತೆ ಅದು ಯಾಕೆ ನಾನು ಬಹಳ
ಇಲ್ಲೇ ಪಗೋಡಗಳಲ್ಲಿ ಆ ಥರದ್ದು ನೋಡಿದ್ದೀನಿ. ಇಲ್ಲೂ ಇಂಡಿಯಾ ಥರನೇ ಆ ಸಂಪ್ರದಾಯ ಇದೆ. ಈ ದೇವಸ್ಥಾನದಲ್ಲಿ ಮೇನ್ ಪ್ರೇಕ್ಷಣೀಯ ಸ್ಥಳ ಅದು. ಏನು ಅಂದರೆ ಇಲ್ಲೊಂದು ದೊಡ್ಡ ಎರಡು ಮೂರ್ತಿಗಳಿದೆ, ಏನಂತಾರೆ ಸ್ಟ್ಯಾಚ್ಯೂಗಳು, ಅಲ್ಲಿ ಕರ್ಕೊಂಡೋಗ್ತೀನಿ. ಇದೇ ನೋಡಿ, ಇದನ್ನು ಈ ಥರದ ಕಾನ್ಸೆಪ್ಟ್ ನೋಡಿದಾಗಲ್ಲ ನನಗೆ ಒಂದು ನೆನಪಾಗತ್ತೆ, ದಕ್ಷಿಣಾಮೂರ್ತಿ. ಇದು ವಟವೃಕ್ಷ, ಕೆಳಗಡೆ ದಕ್ಷಿಣಾಮೂರ್ತಿ ಕೂತಿದ್ದಾನೆ, ಇಲ್ಲಿ ಕೆಳಗಡೆ ಶಿಷ್ಯರು ಕೂತಿದ್ದಾರೆ. ವಟವಿಟಪಿ ಸಮೀಪೆ ಭೂಮಿ ಭಾಗೇ ನಿಷಣ್ಣಂ ಸಕಲ ಮುನಿ ಜನಾನಾಂ ಜ್ಞಾನದಾತಾರಮಾರಾತ್ ತ್ರಿಭುವನ ಗುರುಮೀಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ. ಸೇಮ್ ಕಾನ್ಸೆಪ್ಟ್ ಇಲ್ಲಿದೆ, ಆದರೆ ಮರ ಬೇರೆ ಯಾವುದು, ಅದ್ರ ಕೆಳಗಡೆ ಬುದ್ಧ, ಕೆಳಗಡೆ ಶಿಷ್ಯ ಅಂದರು ಈ ಥರ. ಇಲ್ಲಿ ಈ ಕಡೆ ನೈಸ್ ವ್ಯೂ, ಸುತ್ತಲೂ ಡ್ರ್ಯಾಗನ್ ಇದೆ. ಇಲ್ಲಿ ಈ ಕಡೆ ಇಲ್ಲಿ ನೋಡಿ, ಇದು ಇದೇನು ಹೆಣ್ಣು ದೇವತೆ ಅಂತಾರೆ, ಅಲ್ಲಿ ಆ ಕಡೆ ಇರೋದು ಹೆಣ್ಣು ದೇವತೆ, ಈ ಕಡೆ ಇರೋದು ಗಂಡು. ಬಹಳ ಎತ್ತರವಾಗಿದೆ, ಇಲ್ಲಿಂದ ಈ ಥರ ಕಾಣುತ್ತೆ. ಇಷ್ಟು ಎತ್ತರದಲ್ಲಿದ್ದೀನಿ ನಾನು ಇವಾಗ. ಅದು ಆ ಕಡೆ ದೇವಸ್ಥಾನ. ಇಲ್ಲಿ ಸುತ್ತಲೂ ಇವಾಗ ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ಇದು ಫ್ಯಾಕ್ಟ್ರಿಗಳು ಇರೋದ್ರಿಂದ ಫುಲ್ಲು ಗಾಳಿ ಕಸ. ಡ್ರ್ಯಾಗನ್ ನೋಡಿ ಎಷ್ಟು ಅಗಲ, ಎಷ್ಟು ಉದ್ದ. ನಿಜವಾಗೂ ಡ್ರ್ಯಾಗನ್ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ನೋಡಿದ್ರೆ ಮಾತ್ರ ಭಯಾನಕವಾಗಿ ಕಾಣುತ್ತೆ ರಿಯಲ್ ಲೈಫಲ್ಲಿ ಇದ್ಬಿಟ್ರೆ. ಇದೆ ನೋಡಿ ಹೆಣ್ಣು ದೇವತೆ, ಹೆಣ್ಣು ಬುದ್ಧ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಈ ಪಗೋಡ. ಇಷ್ಟೇ, ಮತ್ತೇನು ನೋಡೋಕ್ಕೇನು ಇರೋಲ್ಲ ಇಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಪಗೋಡಗಳಲ್ಲಿ. ಹಲವಾರು ಮೂರ್ತಿಗಳಿರುತ್ತೆ, ಅದೇನು ಅನ್ನೋದು ನಮಗೇನು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಗೂಗಲ್ ಮಾಡಿದ್ರೂ ನನಗೇನು ಗೊತ್ತಾಗಲ್ಲ ಅಷ್ಟು, ಕೆಳಗಡೆನು ಬರೆದಿರಲ್ಲ ಯಾವ ದೇವರು ಏನು ಅನ್ನೋದನ್ನು. ಹಾಗಾಗಿ ಅಲ್ಲಿ ನೋಡೋದು ನಾವು ಭಕ್ತಿಯಿಂದ ಅಗರಬತ್ತಿ ಹಚ್ಚಿ ಕೈ ಮುಗಿದು ಬರೋದಷ್ಟೇ. ಇದಿಷ್ಟು ಈ ದೇವಸ್ಥಾನ ಅಥವಾ ಪಗೋಡ. ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ, ಅಲ್ಲಿವರೆಗೆ ಬಾಯ್ ಬಾಯ್.